ಇಲ್ದೇ ಇರೋ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರುವಂತಹ ಇಂಟೀರಿಯರ್ ಪ್ಲೇಸ್ ಗಳಲ್ಲಿ ಶೂಟಿಂಗ್ ಅನ್ನ ಮಾಡೋ ಬಗ್ಗೆ ಯೋಚನೆ ಮಾಡಿ ಅದನ್ನ ನೆರವೇರಿಸಿರುವಂತಹ ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಕೂಡ ನೀವೇ ಮಾಡಿದ್ದು ಅಂತ ಕೇಳಲ್ಪಟ್ಟಿದ್ದೀನಿ. ಹೌದಾ? ಓಕೆ, ತುಂಬಾನೇ ನ್ಯಾಚುರಲ್ ಆಗಿ ಮಾಡಿದ್ದೀರಾ, ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಅದೇ ರೀತಿಯಾಗಿ ಈ ಸಿನಿಮಾವನ್ನ ಬರೆದು ನಿರ್ದೇಶಿಸಿರುವಂತಹ ಸೂರ ಅವರು ದಯವಿಟ್ಟು ಮಾತನಾಡಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಇಲ್ಲಿ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಏನ್ ಖುಷಿ ಅಂದ್ರೆ, ಫಸ್ಟ್ ನಮ್ಗೆ ಶರಣ್ ಸರ್ ಬಂದಿದ್ದೆ ದೊಡ್ಡ ಖುಷಿ. ಸೀರಿಯಸ್ಲಿ ಸರ್, ತುಂಬಾ ಖುಷಿ ಆಯ್ತು ಶರಣ್ ಸರ್ ಬಂದಿತ್ತು. ಆಮೇಲೆ ಇದೇ ತಿಂಗಳು ಈಗ ಡೈರೆಕ್ಟರ್ಸ್ ಎಲ್ಲ ಜಾಸ್ತಿ ಮಾತಾಡಬಾರ್ದು, ಆಫ್ಟರ್ ರಿಲೀಸ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಮಾತಾಡಕ್ ಏನ್ ಕಂಟೆಂಟ್ ಇಲ್ಲ, ಎಲ್ಲ ಜನಗಳು ಸಿನಿಮಾ ನೋಡ್ಲಿ ಫಸ್ಟ್, ಆಮೇಲೆ ನಾವು ಮಾತಾಡಿದ್ರೆ ಅದು ವ್ಯಾಲ್ಯೂಬಲ್ ಆಗಿರುತ್ತೆ. ಫಸ್ಟ್ ಸಿನಿಮಾ ನೋಡಾದ್ಮೇಲೆ ನಾನು ಮಾತಾಡ್ತೀನಿ ಅಂತಿದ್ದೀನಿ. ಇಲ್ಲ ಇಲ್ಲ, ಅದು ಏನು ಕಿಟ್ಟಪ್ಪ ಅವ್ರದ್ದು ಧೈರ್ಯನೇ ನಮ್ಗೆ ಬಂದಿದೆ ಇವಾಗ. ಈಗ ಏನಂತಂದ್ರೆ, ಕಿಟ್ಟಪ್ಪ ಅವರು ನೋಡಕ್ ಆ ತರ ಇದಾರೆ, ಆಕ್ಚುಲಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರೆ ಬೇರೆ ಲೆವೆಲ್ ಅಲ್ಲೇ ಇರ್ತಾರೆ ಅವರು ಸಿನಿಮಾಗೆ. ಸೀರಿಯಸ್ಲಿ ನಾನು ಹೇಳ್ತಿದ್ದೀನಿ, ನಂದು ಕಿಟ್ಟಪ್ಪ ಅವ್ರು ಏನಂತ ಇನ್ನವರೆಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಗೊತ್ತಾದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಬರುತ್ತೆ. ಸೀರಿಯಸ್ಲಿ ನಾನಂತೂ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಅವ್ರಿಗೆ ನೆಕ್ಸ್ಟ್ ಸಿನಿಮಾ, ಅದು ಯಾವಾಗಂತ ಹೇಳ್ತೀವಿ. ಆಮೇಲೆ ಅವ್ರ ಪರ್ಸನ್ ಹೆಂಗೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ದಿ ಬೆಸ್ಟ್. ಇಲ್ಲ ಅಂತಂದ್ರೆ ಅವ್ರ ದೂರದಿಂದಾನೆ ಅಲ್ಲಿಂದಂಗೆ ಹೋಗ್ಬಿಡ್ತೀರ. ಆತರ ಅವ್ರ ಪರ್ಸನ್ ಅವ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಇದೆ. ನಾನು ಒಂದ್ 2 ವರ್ಷದಿಂದ ಎಷ್ಟಾಗತ್ತಷ್ಟು ಮ್ಯಾಕ್ಸಿಮಮ್ ತಿಳ್ಕೊಂಡಿದ್ದೀನಿ. ಆಮೇಲೆ ನಮ್ ಸಿನಿಮಾಗೆ ಆಕ್ಚುಲಿ ಎಲ್ರು ಹೀರೋಗಳೇ. ಏನಂತಂದ್ರೆ ಇನ್ನೊಬ್ರು ಹೀರೋ ಅಂತಂದ್ರೆ ರಘು ಸಿಂಗಂ, ಅವರು ನಮ್ಗೆ ಆಕ್ಚುಲಿ ಮೇನ್ ಹೀರೋ. ಯಾವ ರೇಂಜ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು. ನನ್ ಸಿನಿಮಾಗೆ ನನ್ಗಿನ್ನ 100 ಪಟ್ಟು ಇಂಟ್ರೆಸ್ಟ್ ಅವ್ರಿಗೆ ಸಿನಿಮಾ ಅಂದ್ರೆ. ಆ ದಿನ ಒಂದ್ ಸಿನಿಮಾ ನೋಡಿದ್ರೆ ಮಲಗಲ್ಲ ಅವರು, ಅಷ್ಟೊಂದು ಹುಚ್ಚು ಅವ್ರಿಗೆ ಸಿನಿಮಾ ಅಂದ್ರೆ. ಸೊ ಇದು ಒಂದ್ ಸಿನಿಮಾ ಅಲ್ಲ, ಮಾಡ್ತಾನೆ ಇರ್ತಾರೆ ಕಂಟಿನ್ಯೂ ಆಗಿ ಸಿನಿಮಾನ. ದೇವರು ಆ ಶಕ್ತಿ ಕೊಡ್ಲಿ ಅವ್ರಿಗೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಪಾವನಾ ಮೇಡಮ್, ಇವ್ರೆಲ್ಲರೂ ಏನಂತಂದ್ರೆ ನನ್ಗೆ ಯಾವ ರೇಂಜ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಅಂದ್ರೆ ಈ ಸಿನಿಮಾಗೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳೇ ನಮ್ಗೆ. ರಂಗಾಡ್ರಗು ಸರ್, ಶರತ್ ಸರ್, ಕಾಕ್ರೋ ಸುದಿ ಅವರು, ಎಸ್ ಶೆಟ್ಟಿ ಅವರು, ಆಮೇಲೆ ಪವನ ಮೇಡಮ್, ನಮನ ದಾವಣಗೆರೆ ಹುಡುಗಿ ಇದು ಸಖತ್ ಚೂಟಿ ಇದೆ, ಯಾರು ಮಾತಾಡ್ತಿಲ್ಲ ಅಷ್ಟೇ. ಆಮೇಲೆ ನೆಕ್ಸ್ಟ್ ಗೋವಿಂದೇಗೌಡ, ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಮುರುಡಯ್ಯ ಅವರು, ಇವರೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಸಿನಿಮಾಗೆ. ಫಸ್ಟ್ ನಿರ್ದೇಶನಕ್ಕೆ ಇಷ್ಟೆಲ್ಲ ಆರ್ಟಿಸ್ಟ್ ಗಳು ಸಿಕ್ಕಿದ್ದು ನನ್ ಪುಣ್ಯ. ನೆಕ್ಸ್ಟ್ ಅಷ್ಟೇ ಟ್ರೈಲರ್ ನೋಡಿದ್ದಿರಲ್ಲ, ಇನ್ನೇನ್ ನೀವೇ ಸಿನಿಮಾನ ಪ್ರಮೋಷನ್ ಮಾಡಬೇಕು, ಟ್ರೈಲರ್ ಹೇಗಿದೆ ಅಂತ ಸೋಷಿಯಲ್ ಮೀಡಿಯಾನೆಲ್ಲ ಶೇರ್ ಮಾಡಿ ದಯವಿಟ್ಟು. 24ಕ್ಕೆ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಿದೆ, ಎಲ್ರದ್ದು ಸಿನಿಮಾ ನೋಡಿ. ಆಮೇಲೆ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ 10 ಜನ ಇಲ್ಲ, 3 ಜನ ಇದ್ದಿದ್ದು ನಾವು. ವೆಂಕಟೇಶ್, ಆಮೇಲೆ ಶ್ರೀಕಾಂತ್, ಆಮೇಲೆ ಉದಯ್ ಅಂತ, ಪುನೀತ್ ಬ್ರೋ ಅವ್ರು ಬಂದಿರಲ್ಲ, ಇಷ್ಟೇ ಜನ. ಕಿಶನ್ ಅವರು, ಇದಿಷ್ಟೇ ಜನ. ಅದರಲ್ಲಿ ಸ್ವಲ್ಪ ಜನ ಸಿನಿಮಾ ಗೊತ್ತು, ಸ್ವಲ್ಪ ಜನ ಸಿನಿಮಾ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಕೆಟ್ಟಿ ಸರ್ ನಮ್ಮಲ್ಲಿ ಫುಲ್ ಡೌಟ್, ಇವ್ರು ಏನ್ ಸಿನಿಮಾ ಮಾಡ್ತಾರಾ ಅಂತ. ಆತರ ಇತ್ತು. ಹೋಗ್ತಾ ಅವ್ರಿಗೆ ಏನ್ ಗೊತ್ತಾಯ್ತ ಗೊತ್ತಿಲ್ಲ, ಅವರು ಏನು ಮಾತಾಡ್ಲಿಲ್ಲ. ರಿಲೀಸ್ ಆದ್ಮೇಲೆ ನೋಡ್ತೀನಿ ಬಿಡು ಅಂತ ಹೇಳಿದ್ರು. ಈಗ ತುಂಬಾ ಹ್ಯಾಪಿ ಇದ್ದಾರೆ, ಅದೇ ನನ್ ಸಖತ್ ಖುಷಿ. ಇಲ್ಲ ಅಂದ್ರೆ ಹೀರೋಗಳನ್ನ ಇಲ್ಲಿವರೆಗೂ ಕರ್ಕೊಂಡ್ಬರಕ್ ಆಗಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬರ್ತಾರೆ, ಏನೋ ಬರಬೇಕು ಅಂತ ಬರ್ತಾರೆ ಅಷ್ಟೇ. ಎಲ್ಲ ತುಂಬಾ ಖುಷಿ ಇದೆ. ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಮೇಲ್ ಬಂದ್ಬಿಡ್ಲಿ. ಉದಯ್ ಬರ, ಶ್ರೀಕಾಂತ್, ಇನ್ನೇನ್ ನಾನೇನ್ ಮಾತಾಡೋದಿಲ್ಲ. ಶರಣ್ ಸರ್ ಇನ್ನೊಂದ್ 4 ಮಾತಾಡಬೇಕು, ಆಮೇಲೆ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡ್ಲಿ. ಶರಣ್ ಸರ್ ಜೊತೆನೂ ನಮ್ ತುಂಬ ಸಿನಿಮಾ ಮಾಡಕ್ ತುಂಬಾ ಖುಷಿ ಇದೆ. ಬಟ್ ನಾವು ಶರಣ್ ಸರ್ನ ಡೈರೆಕ್ಟ್ ಯಾವ್ದೇ ಹೀರೋ ಆಗ್ಲಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕಂದ್ರೆ ಒಂದ್ ಸಿನಿಮಾ ಹಿಡ್ಕೊಟ್ರು ಕಷ್ಟಾನೆ, ಹಂಗಿರುತ್ತೆ ಸಿಚುವೇಶನ್ಸ್. ಬಟ್ ಹೊರಗಡೆ ಬೇರೆ ಇರುತ್ತೆ, ಈಸಿಯಾಗಿ ರೀಚ್ ಮಾಡಬಹುದು ಅಂತ. ಅಷ್ಟ ಕಷ್ಟ ಇದೆ, ತುಂಬಾ ಅಷ್ಟು ಈಸಿ ಇಲ್ಲ ಒಬ್ಬ ಹೀರೋನ ರೀಚ್ ಮಾಡಿ ಸಿನಿಮಾ ಮಾಡೋದು, ತುಂಬಾ ಕಷ್ಟ ಇದೆ. ಸೊ ಒಂದು ಸಿನಿಮಾ ಆದ್ಮೇಲೆ ಸ್ವಲ್ಪ ಈಸಿ ಆಗ್ಬೋದು. ಸೊ ಅದಕ್ಕೆ ಒಂದು ಸಿನಿಮಾ ಮಾಡ್ಕೊಂಡಿದೀವಿ. ಎಲ್ಲರ ಜೊತೆ ಕೆಲಸ ಮಾಡಕ್ ಇಷ್ಟ ನನಗೆ. ಶರಣ್ ಸರ್ಗೂ ನೆಕ್ಸ್ಟ್ ಸಿನಿಮಾ ಮಾಡಕ್ ನಂಗೆ ತುಂಬಾ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ವಿಶ್ ಯು ಆಲ್ ದಿ ಬೆಸ್ಟ್. ಮೊದಲ ನಿರ್ದೇಶನ ಮತ್ತಷ್ಟು ಅವಕಾಶಗಳನ್ನ ನಿಮ್ಗೆ ತಂದ್ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್.